ಅನ್ನೋದು ಒಂದು ಸ್ಟೇಟ್ಮೆಂಟ್ 2010 ಕೊಟ್ಟಿರೋದು. ಇಂಡಿಟಿಕ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ. ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋದು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೇನಂತ ಕರೆಯೋದು? ಏನಂತ ಕರೆಯೋದು ರೀ? ಈಗ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಜೈಲ್ಗೆ ಕಳಿಸ್ಬಿಟ್ರು, ಅದೇನದು ಏನಂತ ಕರೆಯೋದು? ಅದನ್ನು ದ್ವೇಷದ ರಾಜಕಾರಣ ಅಂತ ಕರಿಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು? ಶೇಡನ್ ರಾಜಕಾರಣ ಮಾಡೋರು ಅವರು. ನಾವು ಯಾವತ್ತು ಕೂಡ ಶೇಡನ್ ರಾಜಕಾರಣ ಮಾಡಲ್ಲ. ಏನು ಪೈಪೋಟಿ ಆ ಥರ ಅಂತಂದ್ರೆ ಏನು? ನಾನು ಹೇಳ್ದದು ಪುನಃ ನಿನ್ನೆ ಹೇಳಿದ್ದೀನಿ, ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ. ನಾನು ನಿನ್ನೆ ಹೇಳಿದ್ದೀನಿ, ನಾನು ಏನಂತ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ಗೊತ್ತಾಯ್ತಾ? ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವರೆಗೆ ಮಾಡಿಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ, ಇವತ್ತಿನವರೆಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ. ಅದು ಬಿ ಜೆ ಪಿ ಅವರ ಕೆಲಸ. ಸರ್, ಇದು ಎಸ್ ಸಿ ಎಸ್ ಟಿ ಓ ಬಿ ಸಿ ಮಕ್ಕಳಿಗೆ 60%ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ರೆ ಸರ್, ಸರ್ಕಾರ 75% ಏರಿಸಿದೆ, 6 ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅದು 60% ಇದ್ದು ಸೀಲಿಂಗ್ ಲಿಮಿಟ್ ನೀವೇನಾದ್ರು ವಾಪಸ್ ತೆಗೆದ್ರೆ ನಾನು ಕರೆದು ಮಾತಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದು ಮಾತಾಡ್ತೀನಿ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ 10% ನಿನ್ನೆ ಇದೆ ಜಾಸ್ತಿ ಮಾಡೋದು ಫೀಸ್, ಹೆಂಗೆ ಓದಕ್ಕಾಗುತ್ತ ಮಕ್ಕಳು ಬಡ ಮಕ್ಕಳು? ನನಗೆ ಗೊತ್ತಿಲ್ಲ, ಬಹಳ ಹಿಂದೆ ಮಾಡಿದ್ದು ಎಷ್ಟು ಮಾಡಿದ್ದು ಈಗ ನಡೆಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಚಾರ ಮಾಡ್ತೀನಿ. ಚುನಾವಣೆ ಅಂತೂ ಮಾಡ್ತೀವಿ. ಯಾವಾಗ ಸರ್? ಯಾವಾಗ ಮಾಡಿದಾಗ ಶೀಘ್ರದಲ್ಲಿ ಆದಷ್ಟು ಜಾಗ್ರತೆ ಚುನಾವಣೆ ಮಾಡ್ತೀವಿ. ಸರ್ ಸರ್